ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಬೆಳಗ್ಗೆ ಬೆಳಗ್ಗೆ ಗೌರಿ ಮನೆಗೆ ಬಂದೀನಿ, ಯಾಕೆ ಏನು ಅಂತೇಳಿ ನಿಮ್ಗೆ ಹೇಳ್ತೀನಿ. ಎಂಡ್ವರೆಗೂ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ. ನಾನು ಹೋದ್ರೆ ಸಾಕು, ಅಜ್ಜಿ ಮತ್ತು ಆಂಟಿ ಮುಖದಾಗ ಒಂದು ಖುಷಿ ಇರ್ತೈತಲ್ಲ, ಅದು ನನಗೆ ನಿಜವಾಗ್ಲೂ ಭಾಳ ಖುಷಿ ಕೊಡ್ತೈತೆ ನನಗೆ ಆ್ಯಕ್ಚುಲಿ. ಸೊ ಹೋಗಿ ಕುಂತ ಕೂಡಲೇ ಅಜ್ಜಿ ಮಸ್ತ್ ಅಜ್ಜಿ ಮಾಡಿದ್ರು ಏನು ಗೌರಿ ಮಾಡಿದ್ಲು ಗೊತ್ತಿಲ್ಲ, ಚಾ ಮಾಡಿದ್ಲು, ಚಾ ಕುಡಿದು ಹಂಗೆ ಅಜ್ಜಿನೂ ಭಾಳ ದಿನ ಆಗಿತ್ತು ಭೇಟಿ ಆಗಿರಲಿಲ್ಲ, ಅವ್ರಿಗೂ ಭೇಟಿಯಾಗಿ ಆಂಟಿಗೂ ಭೇಟಿಯಾಗಿ ನಾವಿಬ್ಬರು ಈಗ ಮಂತ್ರಾಲಯಕ್ಕೆ ಹೊಂಟೀವಿ. ಆಕಿಂದು ರಜೆ ಇತ್ತು ಅವತ್ತು, ಆ್ಯಕ್ಚುಲಿ ಸಂಡೆ ಅಂತೂ ಒಂದಿನ ಪಾಪ ರಜೆ ಸಿಗ್ಬೇಕು ಆಕಿಗೆ, ಒಂದಿನ ರೆಸ್ಟ್ಗೆ ಆಗುತ್ತೆ. ಇನ್ನೂ ಮಿಡ್ಲ್ ಯಾವುದನ್ನ ಗೌರ್ಮೆಂಟ್ ಹಾಲಿಡೇಸ್ ಅದೆಲ್ಲ ಬಂದಾಗ ಈ ರೀತಿ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡಿದ್ವಿ ಭಾಳ ದಿನದಿಂದ. ಸೊ ಅಂತೂ ರಜೆ ಇತ್ತಲ್ಲ, ಇಬ್ಬರು ಸೇರಿ ನಾವು ಮಂತ್ರಾಲಯಕ್ಕೆ ಹೊಂಟೀವಿ. ಹೋಗ್ಬೇಕಾದ್ರೆ ಮಸ್ತ್ ವ್ಯೂ ಇತ್ತು ಇಲ್ಲಿ, ಹಂಗಾಗಿ ಶೂಟ್ ಮಾಡ್ಕೊ ಯಾವುದೆಲ್ಲ ಚಲೋ ಕಾಣ್ತಿತ್ತಲ್ಲ ಎಲ್ಲ ಶೂಟ್ ಮಾಡ್ಕೊ ಅಂತಿದ್ಲು. ಆಮೇಲೆ ಇನ್ನೊಂದೇನಂದ್ರೆ ವ್ಲಾಗ್ಸ್ನಾಗ ರೆಗ್ಯುಲರ್ ಬರೋರಿಗೆ ಮುಜುಗರ ಆಗಲ್ಲ, ಯಾವಾಗೋ ಒಂದ್ಸಲ ವೀಡಿಯೋದಾಗ ಬರೋರಿಗೆ ವ್ಲಾಗ್ಸ್ನಾಗ ಬರೋರಿಗೆ ಸ್ವಲ್ಪ ಮುಜುಗರ ಸ್ಟಾರ್ಟಿಂಗ್ ಹಂಗೆ ಆಗ್ತೈತಿ, ಆಮೇಲೆ ಮತ್ತೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಈಕಿನೂ ಹಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಇದು ಮಾಡ್ತಾಳೆ, ಆಮೇಲೆ ವ್ಲಾಗ್ಸ್ನಾಗ ಆರಾಮಾಗಿ ಬರ್ತಾಳೆ, ಏನೂ ತೊಂದರೆ ಇಲ್ಲ. ಆಮೇಲೆ ಅಜ್ಜಿ ಮತ್ತು ಆಂಟಿನೂ ನಾನು ಸಾಧ್ಯ ಆದರೆ ಅವ್ರ ಮನೆಗೆ ಮತ್ತೆ ಯಾವಾಗನ ಹೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಭಾಳ ಅಂದ್ರೆ ಭಾಳ ಅವರು ಬ್ರಾಡಾಗೇ ಇರ್ತಾರೆ, ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹಂಗೆ ಯಾಕೆ ಹಿಂಗೆ ಯಾಕೆ ಅದೆಲ್ಲ ರಿಸ್ಟ್ರಿಕ್ಷನ್ಸೇ ಇಲ್ಲ, ಒಟ್ಟಿನಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟ ನನಗಂತೂ. ಮಂತ್ರಾಲಯ ರೀಚ್ ಆದ್ಮ್ಯಾಗ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ, ಸ್ಕಿಪ್ ಮಾಡ್ಲಾರ ಎಂಡ್ವರೆಗೂ ನೋಡಿರಿ, ಒಂದು ಸರ್ಪ್ರೈಸ್ ಐತಿ. ಸೊ ಎಂಡ್ವರೆಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಬರ್ರಿ, ಇನ್ನು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ಕೊತ ಇರ್ರಿ. ಏನು ಒಂದು ಸರ್ಪ್ರೈಸ್ ಅಂತ ಗೊತ್ತಾಗ್ತೈತಿ. ಅಲ್ಲಿ ನಾವು ಟ್ರೈನ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಆಟೋ ಇರ್ತಾವೆ, ಒಬ್ಬರಿಗೆ 50 ರೂಪಾಯಿ ತೊಗೊಂತಾರೆ. ಸೊ ಬಸ್ಸಿಗೆ ಹೋದ್ರೆ ಬಸ್ ಸ್ಟಾಪ್ ಏನು ರಾಘವೇಂದ್ರ ಸ್ವಾಮಿ ಮಠದ ನಿಯರ್ ಆಗ್ತೈತಿ, ದೂರ ಅಷ್ಟೇನೂ ದೂರ ಆಗಲ್ಲ, ಬಟ್ ಇದು ಸ್ವಲ್ಪ 16 ಕಿಲೋಮೀಟರ್ ಏನೋ ಆಗುತ್ತೆ. ಹಂಗಾಗಿ ಒಬ್ರಿಗೆ 50 ರೂಪಾಯಿ ತೊಗೊತಾರೆ. ಬಸ್ಸಿಗೆ ಹೋದ್ರೆ ಸ್ವಲ್ಪ ಕಷ್ಟ, ಟ್ರೈನ್ಗೆ ಹೋದ್ರೆ ಆರಾಮ ಹೋಗ್ತೀವಿ ಅನ್ನೋ ಉದ್ದೇಶಕ್ಕೆ ಟ್ರೈನಿಗೆ ಹೋದಂಗೆ, ಇಲ್ಲಾಂದ್ರೆ ಬಸ್ ಅಂದ್ರೆ ಇವಾಗೆಲ್ಲ ಫ್ರೀನೇ ಇರ್ತಾವೆ, ಬಟ್ ಬಸ್ ಅಂದ್ರೆ ಸ್ವಲ್ಪ ಕಷ್ಟನೇ ಹೋಗಕ್ಕೆ. ಹಂಗಾಗಿ ನಾವು ಟ್ರೈನ್ಗೆ ಹೋದ್ವಿ. ಒಂಥರ ವ್ಯೂ ನೋಡ್ಕೊತ ಚಂದ, ಬೆಳಿಗ್ಗೆ ಅಂತೂ ಭಾಳ ಮಸ್ತ್ ಇರುತ್ತಲ್ಲ ವ್ಯೂವು. ಬಂದು ರೀಚ್ ಆದ್ವಿ, ರೀಚ್ ಆದ ಕೂಡಲೇ ಕಾಫಿ ಕುಡಿಯ ಹತ್ತಿದ್ಲು ಗೌರಿ, ಯಾಕಂದ್ರೆ ಒಂದು ಸ್ವಲ್ಪ ಟೀ ಕಾಫಿ ಕುಡಿತಿರ್ತಾಳೆ ಆಕೆ ಅವಾಗ ಅವಾಗವಾಗ ಮೇಲೆ ಮೇಲೆ. ಸೊ ನಾನೇನು ಕುಡಿಯಲಿಲ್ಲ, ಟೀ ಕಾಫಿ ಎಲ್ಲ ಕುಡಿದು ಮತ್ತೊಂದು ಸ್ವಲ್ಪ ಕೈ ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋದ್ರಾಯ್ತು ಅಂತ ಹೊಂಟಿವಿ. ಡೈರೆಕ್ಟ್ ದರ್ಶನ ಆದಮೇಲೆ ಪ್ರಸಾದ ಮಾಡಿಬಿಟ್ರಾಯ್ತು ಅಂತ, ಯಾಕಂದರೆ ಹಿಂದಿನ ದಿನ ಏಕಾದಶಿ ಇತ್ತು, ನಾವು ಹೋದ ದಿನ ದ್ವಾದಶಿ ಇತ್ತಲ್ಲ, ಹಂಗಾಗಿ ಪ್ರಸಾದ ಜಲ್ದಿ ಸ್ಟಾರ್ಟ್ ಆಗಿರ್ತೈತಿ, ದರ್ಶನ ಮುಗಿಸ್ಕೊಂಡು ಪ್ರಸಾದ ಮಾಡಿಬಿಟ್ರಾಯ್ತು ಅಂತೇಳಿ. ನಾನು ಬಂದಾಗೆಲ್ಲ ಪ್ರತಿಯೊಂದು ಸಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಿರ್ತೀನಿ, ನನ್ನ ಹಳೆ ವಿವರ್ಸ್ ಇದ್ರೆ ಗೊತ್ತಿರ್ತೈತಿ. ಸೊ ಬಂದಾಗ ಒಂದ್ಸಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತೈತಿ ಇಲ್ಲಿ ಬಗ್ಗೆ ನಾನು ಶೇರ್ ಮಾಡ್ಕೊತಾನೆ ಇರ್ತೀನಿ ಮಠದ ಬಗ್ಗೆ. ಬಂದ ತಕ್ಷಣ ಮಂಚಾಲಮ್ಮನ ದರ್ಶನ ತೊಗೋಬೇಕು ಡೈರೆಕ್ಟಾಗಿ, ರಾಯರ ದರ್ಶನ ತೊಗೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ತೊಗೊಂಡು ಆಮೇಲೆ ರಾಯರ ದರ್ಶನ ತೊಗೋಬೇಕು. ರಾಯರ ದರ್ಶನ ತೊಗೊಂಡು ನೀವೇನಾದರೂ ಪ್ರದಕ್ಷಿಣೆ ಹಾಕ್ತೀನಿ ಅಂದ್ರೆ ಹಾಕ್ಬೋದು, ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂದ್ರೆ ಹಾಕ್ಬೋದು, ಆಮೇಲೆ ತೀರ್ಥ ಮಂತ್ರಾಕ್ಷತೆ ತೊಗೊಂಡು ನೀವು ಮತ್ತೆ ಪ್ರಸಾದ ಮುಗಿಸಿ ಊರಿಗೆ ಹೋಗ್ಬೋದು. ನದಿ ಕಡೆ ಹೋಗ್ಬೇಕಾಗಿತ್ತು, ಈ ಸಲ ಹೋಗೋಕ್ಕಾಗಲಿಲ್ಲ ನಮ್ಗೆ ಆ ಕಡೆ.
ಬಿಸಿಲೂ ಸಿಕ್ಕಾಪಟ್ಟಿ ಇತ್ತು, ಟಯರ್ಡಾಗಿತ್ತು. ನನಗೂ ಸ್ವಲ್ಪ ಜ್ವರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಅವಾಗ ರಾಯರ ದರ್ಶನ ಭಾಳ ಅಂದ್ರೆ ಭಾಳ ಚೆಂದಾಯಿತು. ಆಮೇಲೆ ದರ್ಶನ ಮುಗಿಸ್ಕೊಂಡು ಎಲ್ಲಿ ಪರಿಮಳ ಪ್ರಸಾದ ಸೇವೆ ಮಾಡಬೇಕಂತೇಳಿ ಬಂದಿದ್ವಿ. ಅಷ್ಟರಾಗ ಅವರು, ಇಲ್ಲ ನೀವಷ್ಟೇ ಪ್ರಸಾದ ಮಾಡಿದ್ರಾಯ್ತನು, ನಮಗೂ ಅಶ್ವಾಗೈತಿ, ನಾವು ಪ್ರಸಾದ ಮಾಡ್ತೀವಿ, ಆಮೇಲೆ ಬಂದು ಸೇವೆ ಮಾಡಿರಿ ಅಂತ ಹೇಳಿದರು. ಸರಿ ಅಂತೇಳಿ 5 ಗಂಟೆವರೆಗೂ ಇದ್ದರೆ ನಾವು ಸೇವೆ ಮಾಡಿದ್ರಾಯ್ತಂತೇಳಿ ಅಂದ್ಕೊಂಡು ಹೊರಗೆ ಬರಕತ್ತಿದ್ವಿ. ಅಷ್ಟರಾಗ ಒಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಗಿದ್ವಿ. ನನ್ನ ರಾಯರ ಕೈ ತುತ್ತು ಬಳಗ ಸಿಕ್ತು. ನಿಜವಾಗ್ಲೂ ನಾವು ಗ್ರೂಪ್ನಾಗ ಅದೀನಿ, ಆದರೆ ಅವ್ರು ಬರೋದು ನಿಜವಾಗ್ಲೂ ನನಗೆ ಕನ್ಫರ್ಮ್ ಆಗಿ ಗೊತ್ತೇ ಇರಲಿಲ್ಲ. ಅಂಬುಜ ಅಕ್ಕ ಮತ್ತು ಯಶು ಅಣ್ಣ ಅವರೆಲ್ಲ ಒಂದು 30 ಜನ ಬಂದಿದ್ದರು. ನಿಜವಾಗ್ಲೂ ರಾಯರೇ ಕೂಡಿಸ್ಕೊಟ್ರೆ, ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋಗೋದು ಮಿಸ್ ಆಯ್ತಲ್ಲ, ಆವಾಗ ಭಾಳ ಬೇಜಾರಾಗಿತ್ತು ಕನಕಾಭಿಷೇಕಕ್ಕೆ ಹೋಗೋದು ಮಿಸ್ ಆದಾಗ. ಸೊ ನೋಡಿರಿ, ಅದು ಅನುಗ್ರಹ ಇದ್ರೆ ಇದ್ದಲ್ಲಿ ಎಲ್ಲನೂ ದೊರೀತೈತೆ ಅಂತಾರಲ್ಲ, ಸುಳ್ಳಲ್ಲ. ಮತ್ತು ಎಲ್ರಿಗೂ ಅಲ್ಲಿ ಪರಿಮಳ ಪ್ರಸಾದ ಕೊಟ್ಟರು ನಮ್ಗೆ, ಸೇವೆಗಂತ ಹೋಗಿದ್ವಿ, ರಾಯರ್ ನಮಗೆ ಪ್ರಸಾದನೂ ಕೊಡಿಸಿದ್ರು. ನಿಜವಾಗ್ಲೂ ಅದು ಒಂದೆಲ್ಲ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ ನೋಡಿರಿ ರಾಯರ್ ಅನುಗ್ರಹನ. ಅದು ಅನುಭವಿಸಿದವ್ರಿಗೆ ಸ್ವತಃ ಅದು ಅನುಭವಿಸ್ಬೇಕು, ಆವಾಗಲೇ ಗೊತ್ತಾಗೋದು. ನಾವೇನೋ ನಾವು ಹೇಳಿದ್ವಿ ಅಂತ ಕೆಲವೊಬ್ಬರಿಗೆ ಅದು ಏನು ಅನ್ನಿಸ್ತೈತಿ, ಎಷ್ಟು ಹೇಳ್ತಾರಪ್ಪ ಇವರು ರಾಯರ್ ಬಗ್ಗೆ ಅಂತ ಅನಿಸ್ಕೋಬೋದು. ಬಟ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತೈತಿ, ಉಳಿಕಿದವ್ರಿಗೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಮನಸಾರೆ ನೀವು ನಡ್ಕೋರಿ, ಅದರ ಅನುಭವನೇ ಬೇರೆ ಇರ್ತೈತಿ. ಅದಾದಮೇಲೆ ಪ್ರಸಾದಕ್ಕಂತ ಬಂದ್ವಿ. ಏನಪ್ಪ ಈ ಸಲ ಪ್ರಸಾದ ಬೇರೆ ಕಡೆ ತಿನ್ನತ್ತಾರಲ್ಲಿ ಇವರು ಅಂತ ಅನ್ಕೋಬೇಡ್ರಿ, ಇದ್ನು ರಾಯರ್ ಪ್ರಸಾದನ. ಫಸ್ಟ್ ಸ್ವೀಟು, ಮತ್ತು ಯಾಕಂದ್ರೆ ಇವತ್ತು ದ್ವಾದಶಿ ಐತೆ ಅಂತೇಳಿ ಸ್ವಲ್ಪ ಜಲ್ದಿನೇ ಮಾಡಿದರು. ನಾವು 2ನೇ ಪಂಕ್ತಿಗೆ ಕುಂತಿದ್ವಿ. ಪ್ರಸಾದ, ಸ್ವೀಟ್, ಅನ್ನ, ಸಾಂಬಾರು, ಅದು ಏನೇ ಇದ್ರೂ ಪ್ರಸಾದ ಪ್ರಸಾದನೇ ಅಲ್ರಿ, ಅದನ್ನು ಮೀರ್ಸೋಕ್ಕೆ ಯಾವ ರುಚಿನೂ ಸಾಲಲ್ಲ, ಯಾವ ರುಚಿನೂ ಇಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಮಜ್ಜಿಗೆ, ಹುಳಿ, ಹೆಸರುಬೇಳೆ ಪಾಯಸ, ಮೊಸರನ್ನ, ಬಾಬಾಬ ಅಮೃತ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟಿಫಿನೂ ಮಾಡಿರಲಿಲ್ಲ, ದರ್ಶನ ಆದಮೇಲೆ ನಾವು ಪ್ರಸಾದ ಮಾಡಿದ್ರಾಯ್ತಂತೇಳಿ. ಸೊ ಒಂಥರ ಮೃಷ್ಟಾನ ಭೋಜನ ಸಿಕ್ಕಂಗಾಯಿತು. ಮಸ್ತ್ ಊಟ ಮಾಡಿ ಪ್ರಸಾದ ತಗೊಂಡು ನಾವು ಮತ್ತು ಹೊರಗೆ ಬಂದ್ವಿ. ಏನು ಗೊತ್ತಾ, ಈ ಇದೆಲ್ಲ ನಾನು ಮನಸ್ಸು ತುಂಬ ಹೇಳ್ತಿರ್ತೀನಿ. ಅದು ಕೆಲವೊಬ್ರು ಹೇಳ್ತಿರ್ತಾರೆ ಸುಮ್ಮ ಸುಮ್ಮನೆ, ಒಂದು ಇದ್ದಿದ್ದು 4 ಹೇಳ್ತಿರ್ತಾರಲ್ಲ. ಸೊ ಆ ರೀತಿ ಅಲ್ಲ, ದಯವಿಟ್ಟು ಕೆಲವೊಬ್ರು ಏನು ದೇವಸ್ಥಾನ ಶೇರ್ ಮಾಡಿದೆ ಅಂತಂದ್ರೆ ಅವ್ರಿಗೆ ಏನು ಅನ್ನಿಸ್ತದ ಗೊತ್ತಿಲ್ಲ, ಒಂಥರ ಬೇರೆ ಬೇರೆ ರೀತಿಯೇ ಕಮೆಂಟ್ಸ್ ಬರ್ತಿರ್ತಾವೆ. ಅಟ್ಲೀಸ್ಟ್ ನನ್ನ ಮೇಲೆ ಸಿಟ್ಟಿದ್ರೆ ನೀವು ಓಕೆ, ದೇವ್ರ ಮೇಲೆ ಯಾವುದೇ ರೀತಿ ಏನು ತಾರತಮ್ಯ ಆಗಿರ್ಬೋದು ಅಥವಾ ಈ ಥರ ಈಯಾಳಿಸಿ ಮಾತಾಡೋದಾಗಿರಲಿ, ದಯವಿಟ್ಟು ಮಾಡಬೇಡ್ರಿ. ಯಾಕಂದ್ರೆ ನಾನು ಓಲ್ಡ್ ವೀಡಿಯೋದಾಗೂ ಹೇಳಿನಿ, ಮೊನ್ನೆ ವೀಡಿಯೋದಾಗ ದೇವ್ರ ಬಗ್ಗೆ ಶೇರ್ ಮಾಡಿದಾಗ ಅವಹೇಳನ ಮಾಡಿ ಮಾತಾಡಬೇಡ್ರಿ. ಯಾರು ಹಣೆ ಬರಹ ಹೆಂಗಿರ್ತೈತಿ ಹೇಳೋಕ್ಕಾಗಲ್ಲ. ಇವತ್ತು ಚಲೋ ಇರ್ತೀರಿ, ನಾಳೆ ಏನೋ ಆಗ್ಬೋದು, ಅಥವಾ ನಾಳೆ ಚಲೋ ಆಗ್ತೀರಿ, ಇವತ್ತು ಒಂಥರ ಪರಿಸ್ಥಿತಿ ಒಳಗಿರ್ತೀರಿ, ಈ ರೀತಿ ಇರ್ತೈತಲ್ಲ. ಯಾರಿಗೆ ಮನುಷ್ಯರಿಗೆ ಆಗಲಿ ದೇವ್ರಿಗೆ ಆಗಲಿ ಈಯಾಳಿಸಿ ಮಾತಾಡೋಕ್ಕೆ ಹೋಗಬೇಡ್ರಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಗೌರಿ ನಾನು ಪ್ರಸಾದ ಮಾಡತ್ತೀವಿ, ಒಂದಿಷ್ಟು ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ಯಾಕಂದ್ರೆ ನಿಮ್ಮ ಜೊತೆಗೆ ಅದೆಲ್ಲ ಶೇರ್ ಮಾಡಿದ್ರೆ ಖುಷಿ ಸಿಗ್ತೈತಿ. ಎಕ್ಸ್ಪೆಷಲಿ ದೇವ್ರ ದೇವಸ್ಥಾನ, ದೇವ್ರ ಪ್ರಸಾದ, ಒಂದು ಏನು ಸ್ಥಳ, ದೇವಸ್ಥಾನದ ಸ್ಥಳ ಏನೈತಲ್ಲ, ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಕೆ ಅದು ಏನೋ ಗೊತ್ತಿಲ್ಲ, ಹೆಚ್ಚಿನ ಖುಷಿ ನನಗೆ. ನನ್ನ ಚಾನಲ್ ಒಳಗೆ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲೆಲ್ಲ ಹೋಗಿನಿ ನಾನು ಅದೆಲ್ಲ ದೇವಸ್ಥಾನಗಳು ಶೇರ್ ಮಾಡೀನಿ. ಸಪ್ರೇಟ್ ಪ್ಲೇಲಿಸ್ಟ್ನು ಮಾಡ್ತೀನಿ. ಈಗ ಆಲ್ಮೋಸ್ಟ್ ಈ ಒಡನ್ ಬೈಲ್ವಾಗಿರಲಿ, ರಾಯರ್ ಮಠದಾಗಿರಲಿ, ಮಂತ್ರಾಲಯ ಇದಾಗಿರಲಿ, ಸಪ್ರೇಟ್ ಸಪ್ರೇಟ್ ನಾನು ಪ್ಲೇಲಿಸ್ಟ್ ಮಾಡೀನಿ. ಮತ್ತು ಇವೆಲ್ಲ ಈ ವಿಡಿಯೋಸನ್ನು ಆ್ಯಡ್ ಮಾಡಿರ್ತೀನಿ, ನೀವು ಈಸಿಯಾಗಿ ಅಲ್ಲಿ ನೋಡ್ಬೋದು ಎಲ್ಲ ವಿಡಿಯೋಸು. ಕುಕ್ಕೆ ಸುಬ್ರಹ್ಮಣ್ಯ ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಮಂತ್ರಾಲಯ, ಒಡನ್ ಬೈಲು, ಪದ್ಮಾವತಿ, ಸಿಗಂದೂರು, ಚೌಡೇಶ್ವರಿ ಆಗಿರ್ಬೋದು, ಹಿಂಗೆ ಭಾಳ ದೇವಸ್ಥಾನಗಳೆಲ್ಲ ಶೇರ್ ಮಾಡೀನಿ. ನಿಮ್ಗೆ ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡ್ತೀನಿ. ನೀವು ಕೂಡ ಇಲ್ಲಿಗೆ ಬಂದಾಗ ಪ್ರಸಾದ ತಪ್ಪದೇ ತೊಗೊಂಡೋರಿ. ಎಷ್ಟು ಕೋಟಿ ಕೊಡ್ರಿ ಈ ಥರ ಪ್ರಸಾದ ನಿಮಗೆ ಸಿಗಲ್ಲ ಹೋಟಲ್ಗಳಲ್ಲಿ. ಎಷ್ಟೋ ಜನ ಮಂತ್ರಾಲಯಕ್ಕೆ ಬರ್ತಾರೆ, ಮಠದ ಪ್ರಸಾದ ಬಿಟ್ಟು ಹೋಟಲ್ ಊಟ, ಹೋಟಲ್ ತಿಂಡಿ, ಹೋಟಲ್ ನಾಷ್ಟ ಅಂತೇಳಿ ಹೊರಗೆ ಮಾಡಿ ಹೋಗ್ತಾರೆ. ಅದು ಶೋ ಅಪ್ಗೆ ಆಗಿರ್ಬೋದು ಅಥವಾ ನಮ್ಮ ಹತ್ರ ದುಡ್ಡು ಐತೆ ಅಂತ ಆಗಿರ್ಬೋದು, ಅದೆಲ್ಲ ಬೇಡ. ಇಲ್ಲಿ ಬಂದು ಬಂದಮೇಲೆ ದೇವಸ್ಥಾನದ ಪ್ರಸಾದ ಒಂದು ಸಲ ಸವದ್ ನೋಡಿರಿ, ನಿಮ್ಗೆ ಯಾವ ಹೋಟಲ್ ಊಟನೇ ಯಾವುದು ಏನು ನಿಮ್ಗೆ ಇಷ್ಟು ನಿಮ್ಗೆ ಎನರ್ಜಿ ಕೊಡಲ್ಲ, ಇಷ್ಟು ರುಚಿನೂ ಕೊಡಲ್ಲ ಅಂತಲೇ ಹೇಳ್ತೀನಿ. ಈಗ
ಪ್ರಸಾದ ಎಲ್ಲ ಮುಗಿಸ್ ಬಂದ್ವಿ. ಅಕ್ಕನೂ ಕೂಡ ಪ್ರಸಾದಕ್ಕೆ ಹೋಗ್ಬೇಕನ್ನೋದ್ರಾಗ ಪಂಕ್ತಿ ಎಲ್ಲ ಮುಗ್ದಿತ್ತಲ್ಲಿ, ಹಂಗಾಗಿ ಒಂದು ಬಾಕ್ಸ್ ಕೊಡಾಕತ್ತಿದ್ರು, ಅದ್ರಾಗ ಸ್ವಲ್ಪ ಸ್ವೀಟ್ ಹಾಕೊಂಬರ್ರಿ, ನಾವು ಭಾಳ ಜನ ಅದೀವಿ ಅಂತೇಳಿ. ಅಂದ್ರೆ ಎಲ್ಲರಿಗೂ ಒಂದೊಂದು ತುತ್ತು ಹೋದ್ರೂ ಸಮಾಧಾನ ಅಲ್ಲ. ಹಂಗಾಗಿ ಅವರು ಸೇವೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಸೇವೆ ಮಾಡ್ತಾರೆ. ಹಂಗಾಗಿ ಟೈಮ್ ಓವರ್ ಆಗಿಬಿಟ್ಟಿತ್ತು ಪ್ರಸಾದದ್ದು. ಮಾತಾಡ್ಕೊತ ನಿಂತಿದ್ವಿ, ಏನೋ ಗೊತ್ತಿಲ್ಲ, ಒಂಥರ ಅವ್ರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ ನಾನು, ಏನೇ ಇದ್ದರೂ ಅವ್ರ ಜೊತೆಗೆ ಶೇರ್ ಮಾಡ್ತೀನಿ. ಒಂಥರ ಸಮಾಧಾನ ಆಗುತ್ತೆ ಜೀವಕ್ಕೆ, ಅಷ್ಟೇ ಅವ್ರ ಸಮಾಧಾನದಿಂದ ನನ್ನ ಜೊತೆನೂ ಮಾತಾಡ್ತಾರೆ. ಅವ್ರ ಮುಖ ನೋಡಿ ಮಾತಾಡ್ಬೇಕಾದ್ರೂ ಒಂದು ಸ್ವಲ್ಪ ಕಣ್ಣ ನೀರು ಬರ್ತಾವೆ ನನಗೆ, ಆ ರೀತಿ. ಹಂಗಾಗಿ ಮಾತಾಡ್ಕೊತ ನಿಂತಿದ್ವಿ. ಇದೇ ಅಲ್ಲೇನ್ರಿ ರಾಯರ ಅನುಗ್ರಹ ಅಂದ್ರೆ, ಎಲ್ಲೋ ಇದ್ದವ್ರನ್ನ ಎಲ್ಲೋ ಕರ್ಕೊಂಡು ಬಂದು ನಿಂದಿರ್ಸ್ತೈತೆ ಅಂಥೇಳಿ. ಅದಾದ್ಮ್ಯಾಗೆ ಇಲ್ಲಿ ಉಪ್ಪಿನಕಾಯಿ ಭಾಳ ಸ್ಪೆಷಲ್ ಅಂತ ಹೇಳಿದರು, ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಭಾಳ ಅಂದ್ರೆ ವೆರೈಟಿ ಉಪ್ಪಿನಕಾಯಿ ಇದ್ವು. ಹಂಗಾಗಿ ನೋಡೋಕಂತೇಳಿ ಬಂದ್ವಿ. ಬಂದಾಗ ಇಲ್ಲೊಬ್ಬರು, ನನಗೆ ರೊಕ್ಕ ಬೇಡ್ರಿ, ನನಗೆ ಒಂದು ಹೊತ್ತಿಗೆ ಊಟಕ್ಕಾಗೋಷ್ಟು ಅಕ್ಕಿ ಕೊಡಿಸ್ ಅಂತ ಹೇಳಿದರು. ಹಂಗಾಗಿ ಅದು ನಿಜ ಅನ್ನಿಸ್ತು. ಹಂಗಾಗಿ ನಾನು ಒಂದು ಅರ್ಧ ಕೆ ಜಿ ಏನೋ ಎಷ್ಟೋ ಅಕ್ಕಿ ಕೊಡಿಸ್ದೆ. ಅದು ವಿಡಿಯೋ ಮಾಡಬೇಕಂತೇಳಿ ನಾ ಕೊಡಿಸಿದೆ ಅಂತ ತೋರಿಸ್ಕೊಳೋಕ್ಕಾಗಿ ಅಲ್ಲ, ಇದರಿಂದ ಒಂದು 4 ಜನ ಊಟ ಇರಲವ್ರವ್ರಿಗೆ ಊಟ ಕೊಡಲಿ ಅನ್ನೋ ಉದ್ದೇಶಕ್ಕೆ ಶೇರ್ ಮಾಡೀನಿ ಅಷ್ಟು, ಅಥವಾ ನಾ ಕೊಡಿಸಿನಿ ಅಂತ ಒಂದು ತೋರಿಕೆಗೆ ಅಂತೂ ಅಲ್ಲ. ಎಷ್ಟೋ ಜನ ಉಪವಾಸ ಇರ್ತಾರೆ, ಎಷ್ಟೋ ಜನ ಊಟ ಇರಲಾರ ನರಳಾಡ್ತಿರ್ತಾರಲ್ಲ, ಅಂಥವ್ರಿಗೆ ಒಂದು ಹೊತ್ತಿನ ಊಟ ನಿಮ್ಮ ಕೈಯಲ್ಲಿ ಆದಷ್ಟು ಕೊಡ್ಸೋಕ್ಕೆ ಟ್ರೈ ಮಾಡಿರಿ. ದುಡ್ಡು ಕೊಡೋಕೆ ಹೋಗ್ಬೇಡ್ರಿ ಆದಷ್ಟು. ಅಕ್ಕಿ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಅಥವಾ ಒಂದು ಹೊತ್ತಿನ ಊಟ ಕೊಡಿಸ್ರಿ ಅವರಿಗೆ. ಎಷ್ಟೋ ಅಲ್ಲೇ ನಾವು ದೇವ್ರನ್ನ, ನಿಜವಾದ ದೇವರನ್ನು ಕಾಣೋದು. ಅಲ್ಲಿಂದ ನಾವು ಎಲ್ಲ ರೀತಿಯಿಂದ ಸಮಾಧಾನ ಶಾಂತಿಯಿಂದ ದರ್ಶನ ಆಯಿತು, ಒಂಥರ ಫೀಸ್ ಮೈಂಡ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಅಕ್ಕಗೂ ಭೇಟಿಯಾಗಿ ಬಂದ್ವಿ, ಅವರು ಪಾರ್ಕಿಂಗ್ ಹತ್ರ ಇದ್ದರು, ಬೆಂಗಳೂರಿಗೆ ಹೊಂಟಾರೆ ಅವರು. ಇವತ್ತು ಭೇಟಿಯಾಗಿ ಬಂದು ನನ್ನ ರಾಯರ ಕೈ ತುತ್ತು ಬಳಗನೂ ಕಂಡಂಗೆ ಆಯಿತು. ಅಲ್ಲಿಂದ ಈಗ ನಾವು ನಾಮ ಹಾಕ್ಸ್ಕೊಂಡಿದ್ದಿಲ್ಲ ಬೆಳಗ್ಗೆ, ನಾವು ಹಂಗೆ ಹೋಗ್ಬಿಟ್ಟಿದ್ವಿ ದರ್ಶನಕ್ಕೆ. ಊರಿಗೆ ಬರಬೇಕಾದ್ರೆ ಸಮಾಧಾನನೇ ಆಗಲಿಲ್ಲ. ಅಲ್ಲಿ ಒಬ್ಬರು ಬಂದರು ಅಮ್ಮ, ಅವರು ನಾಮ ಹಾಕಿದ್ರು, ಚೇಂಜ್ ಇಲ್ಲ ಅಂದರೂ ಕೇಳಿಲ್ಲ, ಇಲ್ಲ ಕೊಡುವಂತ ಬಿಡ್ರಿ ಅಂತೇಳಿ ನಾಮ ಹಾಕಿದ್ರು. ಸೊ ನಾಮ ಹಾಕ್ಸ್ಕೊಂಡು ನನಗೆ ಇನ್ನೊಂದೇನಂದರೆ ಈ ಆರ್ಟಿಫಿಷಿಯಲ್ ಕಲರ್ ಹಾಕಿ ಮಾಡಿದ್ದು ಜ್ಯೂಸ್, ಆಮೇಲೆ ಭಾಳ ದಿನ ಸ್ಟಾಕ್ ಇಟ್ಟಿರ್ತಾರಲ್ಲ ಮಾಜಾ ಗೀಜ, ಅದೆಲ್ಲ ಇಷ್ಟ ಆಗೋಲ್ಲ. ನಾನು ಹೊರಗಡೆ ಎಲ್ಲೇ ಹೋದ್ರೂ ಈ ಗೋಲಿ ಸೋಡಾ, ಜೀರಾ ಸೋಡಾ ಕುಡಿದು ಬಂದುಬಿಡ್ತೀನಿ. ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗೋಲ್ಲ. ಹಂಗಾಗಿ ಅಲ್ಲಿ ಗೋಲಿ ಸೋಡಾ ಮಡ ಹತ್ತಿದ್ರು ಮಠದ ಮುಂದೆ, ಕುಡಿದು ಬಂದ್ವಿ. ನೀವು ಯಾರನ್ನ ಹೋದ್ರೆ ಇಲ್ಲಿ ಕುಡೀರಿ, ಯಾಕಂದ್ರೆ ಪಾಪ ಸ್ಕೂಲ್ಗೆ ಹೋಗ್ತಾನೆ ಅಪ್ಪಿ, ಖಾಲಿ ಟೈಮ್ನಾಗ ರಜೆ ಇದ್ದಾಗ ಈ ರೀತಿ ಅವ್ರ ತಂದೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ. ಯಾರಾದರೂ ಹೋದ್ರೆ ಇಲ್ಲಿ ಗೋಲಿ ಸೋಡಾ ಕುಡೀರಿ, ಭಾಳ ಚಲೋ ಮಾಡಿದ್ದ, ಮಸ್ತ್ ಮಾಡಿದ್ದ. ಸೊ ಇಲ್ಲಿ ಗೋಲಿ ಸೋಡಾ ಕುಡಿದು ಮತ್ತು ನಮಗೆ ನಮ್ಮ ಜರ್ನಿ ಶುರು ಆಯಿತು ಊರಿಗೆ. ಏನಂದ್ರೆ ಟ್ರೈನ್ ಒಳಗೆ ಮಸ್ತ್ ಸೀಟು, ಆರಾಮಾಗಿ ಕುಂತು ನೇಚರ್ ನೋಡ್ಕೊತ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಮತ್ತು ನಾವಿಬ್ಬರು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂದರೆ ಯಾಕೆಂದ್ರೆ ರಜೆ ಯಾವಾಗ ಇರ್ತಿತ್ತಲ್ಲ ಅವಾಗ ಏನಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ನಿಮ್ಮ ಜೊತೆಗೆ ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತ. ಇವತ್ತಿಂದು ಆಕಿ ಸ್ವಲ್ಪ ಶಾಪಿಂಗು ಮಾಡಿದ್ಲು, ನಾನೇನು ಶಾಪಿಂಗ್ ಮಾಡಲಿಲ್ಲ, ಯಾಕಂದರೆ ಈ ಮಂತ್ ಒಳಗೆ ನಾನು ಏನು ಖರೀದಿನೂ ಮಾಡಲ್ಲ. ಪಿತೃಪಕ್ಷ ಇದೆಲ್ಲ ಮುಗಿದ್ಮೇಲೆ ನಾನು ದೀಪಾವಳಿಗೆ ಏನಿದ್ರೂ ಶಾಪಿಂಗ್ ಮಾಡೋದು. ಹಂಗಾಗಿ ಏನೂ ತೊಗೊಳ್ಳಿಲ್ಲ. ಆಕೆ ಸ್ವಲ್ಪ ಗಂಧ ಅದು ಇದು ತೊಗೊಂಡ್ಳು ಮನೆಗೆ, ಅಜ್ಜಿ ತೊಗೊಂಡು ಬಾ ಅಂತೇಳಿದರು ಅಂತೇಳಿ. ಸೊ ಇಷ್ಟಾಯಿತು ಇಲ್ಲಿ ವ್ಲಾಗ್, ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಜರ್ನಿನೂ ಶುರುವಾಗೈತಿ, ನೇಚರ್ ನೋಡ್ಕೋಂತ ಹೊಂಟೀವಿ ಈಗ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೂ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ರಾಯರ್ ಭಕ್ತರು ಯಾರೆಲ್ಲ ಅದೀರಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಹಾಕ್ರಿ. ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೆಣ್ಮಕ್ಳು ಹೇಳಬೇಕು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಗಂಡ್ಮಕ್ಳು ಹೇಳಬೇಕು. ಯಾಕಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ಬರೋ ವೀಡಿಯೋಸ್ಗಳಾಗೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ಸಿಗೋಣ ಅಂತ್ರಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.